ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಕಸಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಕಸಿ ಮಾಡೋಕ್ಕೆ ನಮಗೆ ಮುಖ್ಯವಾಗಿ ಎರಡು ಇವು ಎರಡು ಗಿಡಗಳು ನಿಮಗೆ ಯಾವ ವೆರೈಟಿ ಬೇಕು ಆ ಗಿಡದ್ದು ಒಂದು ಇದು ರೂಟ್ ಸ್ಟಾಕ್ ಇದು ಬೇಸು ಕೆಳಗೆ ಇದರ ಇದನ್ನು ಇದಕ್ಕೆ ಸಪೋರ್ಟ್ ಕೊಟ್ಟು ಇದು ಸಯಾನು ಈ ಗಿಡದ್ದು ನಮಗೊಂದು ವೆರೈಟಿದ್ ಬೇಕಾಗಿರುತ್ತೆ ಇದು ಲಕ್ನೋ ಫೋರ್ಟಿ ನೈನ್ ನನ್ನ ಗಾ ಗಾವ ಸಿ ಬಿ ಐನ್ ಎಂದು ತೊಗೊಂಡಿರ್ತೀನಿ ಇದು ಸಿಕ್ಕೇಸ್ರ ಯೂಸ್ ಮಾಡಿಕೊಂಡು ಫಸ್ಟಿಗೆ ರೂಟ್ ಸ್ಟಾಕ್ನ ನಾವು ಇಲ್ಲಿ ಕೆಳಗಡೆ ಎಲ್ಲ ರಿಮೂವ್ ಮಾಡ್ಬೇಕು ಇವನ್ನ ಇವೇನು ಟೊಂಗಿ ಟಂಗಿ ಬ್ರ್ಯಾಂಚಿಸ್ತದೋ ಇವನ್ನೆಲ್ಲ ರಿಮೂವ್ ಮಾಡಬೇಕು ಈ ಥರ ನೆಕ್ಸ್ಟು ಈ ಸಹನ ಇದ್ರ ಮೇಲೆ ಈ ಥರ ಗ್ರಾಫ್ಟಿಂಗ್ ಮಾಡಬೇಕಾದ್ರೆ ಎಲ್ಲಿಗೆ ನಮಗೆ ಯಾ ಯಾವ ಲೆಕ್ಕಕ್ಕೆ ಬೇಕೋ ಆ ರೂಟ್ ಸ್ಟಾಕಲ್ಲಿ ಆ ಲೆಂತಲ್ಲಿ ಕರೆಕ್ಟಾಗಿ ಈ ಥರ ಕಟ್ ಮಾಡಬೇಕು ಆನಂತರ ಇದು ನೈಫು ಇದನ್ನು ತೊಗೊಂಡೆ ಇಲ್ಲೊಂದು ನಾವೊಂದು ಈಗ ಕಟ್ ಕೊಡ್ತೀವಿ ಇಲ್ಲೊಂದು ಅದರಲ್ಲಿ ಆ ಸ ಇದನ್ನು ರೂಟ್ ಸ್ಟಾಕಿಗೆ ಹಿಂಗೆ ಈ ಥರ ಒಂದು ವೆಡ್ಜ್ ಶೇಪು ಒಂದು ಈ ಟಿ ಅಂತೀವಲ್ಲ ಆ ಶೇಪ್ ಕೊಟ್ಟು ಇದನ್ನ ಹಾಕ್ತೀವಿ ಈಗ ನೈಫ್ ತೊಗೊಂಡು ಈ ಥರ ನಾನು ಕಟ್ ಮಾಡ್ಕೊತೀನಿ ಇಲ್ಲ ಅದರ ಈ ತರ ಒಂದು ಕಟ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಒಳಗೆ ಇದನ್ನ ನಾವು ಇದೇ ಇದೇ ಕುಂದರ್ಸೋಕ್ಕೆ ಒಂದು ಈಟಿ ತರ ಈ ತರ ಒಂದು ಶೇಪ್ ಕೊಡ್ತೀವಿ ವಿ ಶೇಪಲ್ಲಿ ಇದು ನಮಗೆ ಬೇಕಾಗಿರೋದು ಇದು ಲಕ್ನೋ ಫೋರ್ಟಿ ನೈನ್ ವೆರೈಟಿ ಇದು ಫ್ರೆಂಡ್ಸ್ ಇದಕ್ಕೆ ನಾನು ಈಗ ಒಂದು ಕಟ್ ಕೊಡ್ತೀನಿ ಎರಡು ಎರಡು ಸೈಡು ಫಸ್ಟ್ಗೆ ಇದನ್ನ ಎರಡು ಸೈಡು ಇದೇ ಸಿಕ್ಕೇಚರ್ಲಿ ಇದೊಂದು ಹೆಲ್ದಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ನ್ಯೂಟ್ರನ್ಸ್ ಇರೋದ್ರಿಂದ ಇಲ್ಲಿ ಎರಡು ಸೈಡು ಈ ಥರ ಕಟ್ ಕೊಡ್ಬೇಕು ಫಸ್ಟ್ಗೆ ಈಗ ಇಲ್ಲಿ ಇದ್ರೊಳಗೆ ಕುಂದ್ರ ತರ ಇದಕ್ಕೆ ಕಟ್ ಕೊಡ್ಬೇಕು ಈ ಥರ ಈ ಥರ ಹಿಡ್ಕೊಂಡು ಶಾರ್ಪ್ ಇರ್ಬೇಕು ನೈಫು ಈ ಥರ ಒಂದು ಸ್ಲ್ಯಾಂಡ್ ಕಟ್ ಕೊಡ್ಬೇಕು ನೋಡಿ ಫ್ರೆಂಡ್ಸ್ ಈ ತರ ಈ ಇಲ್ಲೊಂದು ಏನು ಕಟ್ ಕೊಟ್ಟಿರ್ತನಲ್ಲ ಇದ್ರಲ್ಲಿ ಇದರಲ್ಲಿ ಕುಂದ್ರೋ ಥರ ಈ ಥರಲ್ಲಿ ನಾವೊಂದು ಕಟ್ ಕೊಟ್ಟಿರ್ತೀನಿ ಇವಾಗ ಇದನ್ನು ಇದರಲ್ಲಿ ಕರೆಕ್ಟ್ ಈ ಥರ ಹಿಡಿದು ಎರಡೂ ಮ್ಯಾಚ್ ಆಗ್ಬೇಕು ಅದರ ಸೈಜು ಈ ಥರ ಇದ್ರೊಳಗೆ ನೋಡಿ ಕರೆಕ್ಟಾಗಿ ಈ ಥರ ಇದು ಕೆ ಎಮ್ ಬಿ ಎಮ್ ಅಂತ ಒಂದು ಮೂಲೆಯಲ್ಲಿ ಈ ಇರ್ತದೆ ಅದು ಮ್ಯಾಚ್ ಆಗೋ ಥರ ಈ ಥರ ಕುಂದರ್ಸ್ಬೇಕು ಇದನ್ನು ಇದಾದ ಮೇಲೆ ಇದಕ್ಕೆ ಇದೊಂದು ಪ್ಲಾಸ್ಟಿಕ್ ಸೀಟ್ ತೊಗೊಂಡು ಇದಕ್ಕೆ ಇದನ್ನು ಕಟ್ಟಬೇಕಾಗತ್ತೆ ಇಲ್ಲಿ ತೋರಿಸ್ತಾರೆ ಕಟ್ಟೋದು ಹೆಂಗೆ ಫಸ್ಟಿಗೆ ಅದನ್ನು ಪೂರ ಕಂಪ್ಲೀಟ್ಲಿ ಕವರ್ ಆಗಬೇಕು ಅದು ಪ್ಲಾಸ್ಟಿಕಲ್ಲಿ ಫಸ್ಟಿಗೆ ಈ ಥರ ಡೌನಿಂದ ಅವ್ರು ಬರ್ತಾರೆ ನೋಡಿ ಫಿಟ್ಟಾಗಿ ಕಟ್ಬೇಕು ಯಾವುದೇ ಏರು ನೀರು ವಾಟರ್ ಒಳಗಡೆ ಹೋಗಬಾರ್ದು ಕರೆಕ್ಟಾಗಿ ಅವ್ರು ನೋಡಿ ಹೇಗೆ ಕಟ್ಟಿರ್ತಾರೆ ಆ ಥರನೇ ನೀವು ಕೂಡ ಇದನ್ನ ಮಾಡಿ ಈ ಈ ಲೆವೆಲ್ಗೆ ಬಂದಮೇಲೆ ಅದನ್ನು ಸ್ವಲ್ಪ ಜಗ್ಗಿ ಯಾವುದೇ ಥರ ಏರ್ ಒಳಗಡೆ ಹೋಗಬಾರ್ದು ಆ ಥರ ಅವ್ರು ಹಂಗೆ ಕಟ್ತಾರೆ ಆ ಥರ ನೀವು ಕಟ್ಟಿದರೆ ಅವಾಗ ಇದು ಗ್ರಾಫ್ಟ್ ಕಸಿ ಕಟ್ಟೋದು ಒಂದು ಸಕ್ಸಸ್ ಆಗಿರುತ್ತೆ ಲಾಸ್ಟಿಗೆ ನೋಡಿ ಕೊನೆಗೆ ಈ ಥರ ಜಗ್ಗಿ ಒಂದು ಗಂಟು ಹಾಕಿಬಿಡ್ತಾರೆ ಅದಕ್ಕೆ ಹೊಟ್ಟೆ ಇದ್ರ ಒಳಗಡೆ ಅದು ಏರ್ ಪಾಸ್ ಆಗಬಾರ್ದು ಇಷ್ಟಾದಮೇಲೆ ನಾವು ಇದಕ್ಕೆ ಫೈನಲಿ ಪೂರ ಮೇಲ್ಗಡೆ ಈ ಸಯಾನ್ ಇದಾಗ್ಲಾರ ಒಂದು ಕ್ಯಾಪ್ ಹಾಕ್ತೀವಿ ಈ ಥರ ಪೆಪ್ಸಿ ನೀವು ಕುಡ್ದಿರ್ತೀರಲ್ಲ ಈ ಪೆಪ್ಸಿ ಕ್ಯಾಪ್ ಸಿಗ್ತವೆ ಇವು ಇವನ್ನ ತೊಗೊಂಡು ಈ ಗ್ರಾಫ್ಟು ಇದು ಕಂಪ್ಲೀಟ್ಲಿ ಏನು ಆಡ್ತಾರೆ ಅಂದರೆ ಅದಕ್ಕೆ ಒಂದು ಗಾಳಿ ಅಥವಾ ಏರು ಇಲ್ಲಿ ಗ್ರಾಫ್ಟಿಗೆ ಬಡಿದ್ರೆ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ ಆ ಕಾರಣಕ್ಕೆ ಅದು ಗ್ರಾಫ್ಟ್ ಸಕ್ಸಸ್ ಆಗ್ಬೇಕಂದ್ರೆ ಈ ಥರ ಪೆಪ್ಸಿ ಕ್ಯಾಪ್ ನಾವು ಸ್ಟೆರಿಲೈಸರ್ ಮಾಡಿದ್ದು ಅಥವಾ ತೊಳೆದಿರೋದ್ರಿಂದ ಈ ಥರ ಕಂಪ್ಲೀಟ್ಲಿ ಇದ್ರ ಮೇಲೆ ಹಾಕಿ